ರಾಜ್ಯ ವಿಧಾನಸಭೆ ಚುನಾವಣೆಗೆ ನಾಳೆಯಿಂದ ಬ್ಯಾಲೆಟ್ ಮತದಾನ ಆರಂಭ ಆಗುತ್ತೆ 80 ವರ್ಷ ಮೇಲ್ಪಟ್ಟವರು ಅಂಗವಿಕಲರು ಮತ್ತು ವಿಕಲಚೇತನರಿಗೆ ಮನೆಯಿಂದ ಮತದಾನದ ಅವಕಾಶ ಇದೆ ಯಾರ್ಯಾರು ನೋಂದಣಿ ಮಾಡ್ಕೊಂಡಿದ್ದೀರೋ ಯಾರ್ಯಾರು ಅದರ ಅವಕಾಶಗಳನ್ನು ಪಡ್ಕೊತಾ ಇದ್ದೀರೋ ಲಾಭನ ಅದನ್ನ ಪಡ್ಕೊಳ್ಳಿ ಮೇ 6 ರವರೆಗೆ ಈ ಪ್ರಕ್ರಿಯೆ ನಡೆಯುತ್ತೆ ಶೆಟ್ಟರ್ ಬೆಂಬಲಿಗರಿಗೆ ಬಿಜೆಪಿ ಶಾಕ್ ಕೊಟ್ಟಿದೆ ಪಕ್ಷ ವಿರೋಧಿ ಚಟುವಟಿಕೆ ಆರೋಪದ ಮೇಲೆ ಶೆಟ್ಟರ್ ಅವರ 27 ಬೆಂಬಲಿಗರನ್ನ ಪಕ್ಷದಿಂದ ಉಚ್ಚಾಟಿಸಿದೆ ಅತ್ತ ಬಿಜೆಪಿ ತೊರೆದು ಕಾಂಗ್ರೆಸ್ ಹೋಗಿದ್ದೀಯಾ ಅಲ್ಲೇ ಬಿದ್ದು ಒದ್ದಾಡಿ ಸಾಯಿ ಯಾರು ಬೇಡ ಅಂದರು ಅಂತ ಶೆಟ್ಟರ್ ವಿರುದ್ಧ ಈಶ್ವರಪ್ಪ ದಾಳಿ ಮಾಡಿದರು ಆದಾಯ ಮೀರಿ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಮಾಜಿ ಮಂತ್ರಿ ಜಮೀರ್ ಅಹಮದ್ ಗೆ ರಿಲೀಫ್ ಕೊಟ್ಟಿದ್ದಾರೆ ಲೋಕಾಯುಕ್ತ ತನಿಖೆಗೆ ಸುಪ್ರೀಂ ಕೋರ್ಟ್ ಮಧ್ಯಂತರ ತಡೆ ಕೊಟ್ಟಿದೆ ನಾನು ಚುನಾವಣೆಗೆ ಸ್ಪರ್ಧಿಸಿದ್ದೀನಿ ಈ ಟೈಮಲ್ಲಿ ಅದನ್ನು ಟಾರ್ಗೆಟ್ ಮಾಡ್ಕೋತಾರೆ ದಯವಿಟ್ಟು ಚುನಾವಣೆ ಮುಗಿಯೋವರೆಗೂ ಅವಕಾಶ ಕೊಡಿ ಅಂತ ಕೇಳಿದ್ರು ಅದನ್ನು ಕೋರ್ಟ್ ಒಪ್ಪಿದೆ ಅಸ್ಸಾಂ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕಿರುಕುಳ ಕೊಟ್ಟ ಆರೋಪ ಎದುರಿಸುತ್ತಿರುವ ಕಾಂಗ್ರೆಸ್ ರಾಷ್ಟ್ರೀಯ ಯುವ ಘಟಕದ ರಾಷ್ಟ್ರೀಯ ಅಧ್ಯಕ್ಷ ಬಿವಿ ಶ್ರೀನಿವಾಸ್ ಈಗ ಬಂಧನ ಭೀತಿ ಕಾರಣ ಅವರು ನಿರೀಕ್ಷಿಸಿದ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಬೆಂಗಳೂರಿನ ಸೆಷನ್ಸ್ ಕೋರ್ಟ್ ವಜಾ ಮಾಡಿದೆ ಮೇ 2 ರೊಳಗೆ ಅವರು ಅಸ್ಸಾಂ ಪೊಲೀಸರ ಮುಂದೆ ಹಾಜರಾಗಬೇಕು ದ್ವೇಷ ಭಾಷಣದ ಪ್ರಕರಣಗಳ ವಿರುದ್ಧ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಳ್ಳಿ ಅಂತ ಎಲ್ಲ ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ ಯಾವ ಧರ್ಮದವರಾಗಲಿ ಆ ಕೆಲಸ ಮಾಡಿ ಅಂತ ಕರೆಕ್ಟಾಗಿ ಮಾಡ್ರಪ್ಪ ನೋಡೋಣ ಆಗೇನಾಗುತ್ತೆ ನನಗೆ ಸಿಎಂ ಆಗೋ ಆಸೆ ಇಲ್ಲ ಅಂತ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಹೇಳ್ತಾರೆ ಸಿಟಿ ರವಿ ಅರವಿಂದ್ ಬೆಲ್ಲ ಜೊತೆಗೆ ನಾನು ಸಿಎಂ ಆಕಾಂಕ್ಷಿ ಅಂತ ಹರಿದಾಡಿಸ್ತಿದ್ದಾರೆ ನನಗೇನಂತ ಆಸೆನೂ ಇಲ್ಲ ನಾನು ಆಲೋಚನೆನೂ ಮಾಡಿಲ್ಲ ಅಂತಾರೆ ಪ್ರಚಾರದ ವೇಳೆ ಗುರುಮಠಕಲ್ ಕಾಂಗ್ರೆಸ್ ಅಭ್ಯರ್ಥಿ ಚಿಂಚನ್ ಸೂರ್ ಹೇಳ್ತಾರೆ ನಮ್ಮನ್ನ ನೀವು ಕಳ್ಕೊಬೇಡಿ ನಮ್ಮನ್ನ ನೀವು ಕಳ್ಕೊಂಡ್ಬಿಟ್ರೆ ನಾವು ಮತ್ತೆ ಸಿಕ್ಕಲ್ಲ ಯಾಕೆ ನಾವು ಸೋತರೆ ಅವತ್ತೇ ವಿಷ ಕುಡಿದು ಸಾಯುತ್ತೇವೆ ಅಂತ ಹೇಳಿದ್ದಾರೆ ಇದು ಬೆಳಗ್ಗೆ ಎಷ್ಟೇ ಚಿಂಚನ್ ಆಸ್ಪತ್ರೆ ಡಿಸ್ಚಾರ್ಜ್ ಆಗಿದ್ದಾರೆ ಬಟ್ ಈ ಮೇಡಮ್ ಹಿಂಗೆ ಹೇಳಿದ್ದು ದೂರ ಆಗಿ ಹೋಗಬಹುದಾ ಈಗ ಯಾವ ದೂರು ಬೇಕಾದ್ರೂ ಆಗ್ಬೋದು ಯಾಕೆ ಮತದಾರರನ್ನು ಬೆದರಿಸುತ್ತಿದ್ದಾರೆ ಆತ್ಮಹತ್ಯೆ ಮೂಲಕ ಗಂಗಾವತಿಯಲ್ಲಿ ಪ್ರಚಾರ ವೇಳೆ ಕಾಂಗ್ರೆಸ್ ಅಭ್ಯರ್ಥಿ ಇಕ್ಬಾಲ್ ಅನ್ಸಾರಿ ಯಲಮಗೇರಿಯಲ್ಲಿ ಮಾದಿಗ ಸಮುದಾಯದ ಮುಖಂಡರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಸದಾಶಿವ ಆಯೋಗದ ವರದಿ ಜಾರಿಗೆ ವಿರೋಧ ಪಕ್ಷ ಮತಕ್ಕೆ ವಿರೋಧ ಯಾಕಪ್ಪ ಮಾಡಿದ್ದು ಅಂತ ಹಿಡ್ಕೊಂಡ್ಬಿಟ್ರು ಹಾ ಗಲಾಟೆ ಇದು ಎಕ್ಸ್ಪೆಕ್ಟೆಡ್ ಪೆಟ್ರೋಲ್ ಬಂಕ್ನ ಮಹಿಳಾ ಸಿಬ್ಬಂದಿ ಮೇಲೆ ವ್ಯಕ್ತಿಯೊಬ್ಬ ಹಲ್ಲೆ ಮಾಡಿರೋ ಘಟನೆ ಮಂಡ್ಯ ತಾಲೂಕಿನ ಕೊತ್ತತ್ತಿ ಗ್ರಾಮದ ಇಂಡಿಯನ್ ಪೆಟ್ರೋಲ್ ಬಂಕ್ ಅದು ನಡೆದಿದೆ ಮುಂದಕ್ಕೆ ಬನ್ನಿ ಸರ್ ಗಾಡಿ ತಗೊಂಡು ಒಂದಿದ್ದಕ್ಕೆ ಇವ್ರು ಹೊಡೆದಿದ್ದಾನೆ ಬಿದ್ದಿದ್ದಾನೆ ಸಿ ಸಿ ಟಿ ವಿಲೆಲ್ಲ ಸಿಕ್ಕಿದೆ ಹ್ಞೂ ಕರಕಳಿ ಅರೆಸ್ಟ್ ಮಾಡಿ ಒಳಗಾಕಿ ಇನ್ನೇನು ಯುದ್ಧ ಪೀಡಿತ ಸುಡಾನ್ ನೆಲದಲ್ಲಿ ಆಪರೇಷನ್ ಕಾವೇರಿ ಮತ್ತಷ್ಟು ವೇಗ ಪಡೆದಿದೆ ಇನ್ನೊಂದು ತಂಡ ಜೆಡ್ಡಾ ತಲುಪಿದೆ 500 ಕೋಚ್ ಕನ್ನಡಿಗರು ಸಿಲುಕಿದ್ದಾರೆ ಅವರು ರಕ್ಷಿಸುವ ಕಾರ್ಯ ಆರಂಭ ಆಗಿದೆ ಅದರಲ್ಲಿ ಪ್ರಾಬ್ಲಮ್ ವಾರ್ ಮತ್ತೆ ಸ್ಟಾರ್ಟ್ ಆಗಿಬಿಟ್ಟಿದೆ